ಎಚ್ ಐ ವಿ ಆಗಿದೆ, ಅಂದರೆ ಏಡ್ಸ್ ಆಗಿದೆ. 2,500 ಜನ ಹೆಣ್ಮಕ್ಳಿಗೆ ಏಡ್ಸು ಎಚ್ ಐ ವಿ, 5,500 ಜನ ಗಂಡ್ಮಕ್ಳಿಗೆ ಎಚ್ ಐ ವಿ. ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ. ಹುಡುಗರು ಓಡೋದ್ರಲ್ಲಿ, ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಗ್ತಲ್ಲಿ, ಕೆಲವು ಸಿರಿಂಜ್ ಇತ್ತು, ಸಿರಿಂಜ್ ಎಲ್ಲ ಇನ್ಫೆಕ್ಟೆಡ್ಡು, ಅದನ್ನು ನಾನು ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಕ್ಯಾನ್ಸರ್ ಪೇಷೆಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತಗೋತಾ ಇದ್ದಾರೆ. ಆ ಕಾಲೇಜ್ ಯಾವುದು ಅಂತ ನಾನು ಹೇಳಲ್ಲ. 1, 2, 3, 4 ತೊಗೊಂಡಿದ್ದಾರೆ, ಅದರಿಂದ ಒಂದು 5-6 ಹಂಗೆ ಉಳಿಸಿದ್ದಾರೆ. ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರವ್ರು, ತುಂಬ ದೊಡ್ಡ ಪವರು. ನೀವೆಲ್ಲ ಸೇರಿದರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದಿಟ್ಟು, ನಾನು ಹೇಳೋದು ಬೆಂಗಳೂರಿದೆ, ಇದು ಬೇರೆ 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 ಡಿಸ್ಟಿಕ್ಗಳಿಗೆ ಹಬ್ಬತಾ ಇದೆ. ಯಾರೋ ದುಡ್ಡಿನಾಸೆಗೆ ಅಂದರೆ, ನನ್ನ ಮಕ್ಕಳಾಗ್ಬೋದು, ನಿಮ್ಮ ಮನೆ ಮಕ್ಕಳಾಗ್ಬೋದು, ಬೇರೆಯವ್ರ ಮನೆ ಮಕ್ಕಳಾಗ್ಬೋದು, ಇದೇನೋ ಹಬ್ಬಿದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ 30 ಮೇಲೆ ಬದುಕಲ್ಲ. ಇನ್ನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅದರದ್ದು ಪವರ್ ಕಡಿಮೆ ಸಿಗುತ್ತೆ. ಹಾಗೇನು ತಿರ್ಗಿ ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಅಥವಾ ಬೇರೆ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಬದುಕುವಂಥ ಕೆಲಸದವ್ರಿಗೆ ಡ್ರಗ್ಸ್ನ ಮೆಡಿಸನ್ನೆಲ್ಲ ಅದು ಕೊಡದೆ, ಗಾಂಜಾನ ಮೆಡಿಸನ್ನೆಲ್ಲ ಅದು ಕೊಡ್ತಾರೆ. ಅದು ಪೇಯ್ನ್ ಕಿಲ್ಲರ್ಸು, ಮತ್ತು ಜೊತೆಯಲ್ಲಿ ರ್ಯಾಟ್ ಪಾಯ್ಸನ್ ಕೂಡ ಹಾಕ್ತಾರೆ. ಇದೆಲ್ಲ ಹಾಕಿ ಸುಮಾರು ಜನ ಮಕ್ಕಳುಗಳು ಇವತ್ತು ಸತ್ತೋಗ್ತಾ ಇದ್ದಾರೆ. ಇದೊಂದು ಬೇಜಾರು ನನಗೆ ತುಂಬ ಇತ್ತು. ಯಾಕಂದರೆ ಈ ಡ್ರಗ್ ಬಂದು, ಈ ಗಾಂಜಾ ಬಂದು ಸುಮಾರು ವರ್ಷಗಳಾಯಿತು. ಅದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ಹೆಮ್ಮರ ಆಗಿ ಅದನ್ನು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. 1-2 crore ಹಿಡಿದ್ರು, 1-3 crore ಹಿಡಿದ್ರು, ನೋಡ್ತಾ ಇರ್ತೀನಿ ಅದನ್ನು ನಾನು ಕೂಡ. ಅದರ ಮಧ್ಯೆ ಇವತ್ತು ಎಲ್ರಿಗೂ ನಾನು ಕೇಳ್ಕೊಳ್ಳೋದೊಂದೇ, ಏನು ನಮಗೆ ಇದು ಓಡಾಡ್ತಿರುವಂಥ ಈ ಹೊಸ ಡ್ರಗ್ ಇದೆಯಲ್ಲ, ಅದರದ್ದೊಂದು ಹೋರಾಟ. ಆ ಹೋರಾಟ ಏನು ಅಂದರೆ, ನೋಡಿ, ಈಗಲೂ ಕೂಡ ಹೋಗಿ ನಾನು ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ. ಹುಡುಗರು ಓಡೋದ್ರಲ್ಲಿ, ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಗ್ತಲ್ಲಿ, ಕೆಲವು ಸಿರಿಂಜ್ ಇತ್ತು, ಸಿರಿಂಜ್ ಎಲ್ಲ ಇನ್ಫೆಕ್ಟೆಡ್ಡು, ಅದನ್ನು ನಾನು ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ನಾನು ನೋಡ್ತಾ ಇದ್ದೀನಿ, ಸೂರ್ಯ ಎಂ ಸೂರಿ, ಜೈ ಭೀಮ್ ಜೈ ಭೀಮ್, ನನ್ನ ಕಡೆಯಿಂದನೂ ಜೈ ಭೀಮ್. ಅಗೇನ್ ತಿರ್ಗಾ ಈ ಡ್ರಗ್ ವಿಷಯಕ್ಕೆ ಬರ್ತೀನಿ. ನೋಡಿ, ಇವತ್ತು ಬೆಂಗಳೂರಲ್ಲಿ ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನಮಗೆ ಗೊತ್ತಿಲ್ಲ. ಈ ಹುಟ್ಟಾಕಿರೋರನ್ನ ನಾವೆಲ್ಲ ಸೇರಿ ಕಾನೂನಿಗೆ ಒಪ್ಪಿಸ್ಬೇಕು. ಯಾಕಂದರೆ ನಾವು ಯಾರನ್ನು ದಬ್ಬಾಳಿಕೆ ಮಾಡಿ ನಾವೇನು ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಕಾನೂನು ಯಾವತ್ತಿದ್ರು ದೊಡ್ಡದು. ಈ ಒಂದು ಡ್ರಗ್ ಇದೆಯಲ್ಲ, ಇದ್ರ ಹೆಸರು ಟೈಡಲ್ ಅಂತ. ಇದ್ರ ವಿಶೇಷ ಹೇಳ್ತೀನಿ ಕೇಳಿ. ನನ್ನ ಜೊತೆ ಒಬ್ಬ ಡಾಕ್ಟರ್ ಅವ್ರನ್ನ ಕುಂಚ್ಕೊಂಡು ಮಾತಾಡ್ತೀನಿ, ಆದಷ್ಟು ಜಲ್ದಿ ಮಾತಾಡ್ತೀನಿ. ಇದು ಕ್ಯಾನ್ಸರ್ ಪೇಷೆಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತಗೋತಾ ಇದ್ದಾರೆ. ಆ ಕಾಲೇಜ್ ಯಾವುದು ಅಂತ ನಾನು ಹೇಳಲ್ಲ, ಅದು ಹೇಳಿದ್ರೆ ತಪ್ಪಾಗತ್ತೆ. ಇವಾಗ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ. ಯಾಕೆಂದರೆ ಅವ್ರು ತುಂಬ ಅಡಿಕ್ಟ್ ಆಗಿದ್ದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು. ಇಲ್ಲಿ ಇದೇನು ಈ ಟೈಡಲ್ ಅನ್ನೋ ಡ್ರಗ್ ಇದೆ, ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ, ಅದರದೇ ಕಂಟೆಂಟು. ಅದರ ಹೆಸರು ಬಂದು ಟಪಾಲ್ ER100 ಅಂತ. ನೋಡಿ, ಯಾರೋ ತೊಗೊಂಡು 1, 2, 3, 4 ತೊಗೊಂಡಿದ್ದಾರೆ, ಅದರಿಂದ ಒಂದು 5-6 ಹಂಗೆ ಉಳಿಸಿದ್ದಾರೆ. ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರವರು, ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು. ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು, ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡಿ ಬೆಳೆಸ್ತಾ ಇರೋ ಭೀಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಆದರೆ ನನ್ನ ಉದ್ದೇಶ ಇಷ್ಟೇ, ಬೆಂಗಳೂರಲ್ಲಿ ಹಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ಲು ಹಬ್ಬಿತು, ಭಾರತದ ಫುಲ್ ಹಬ್ಬಿತು. ಬೇಡ, ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅಂದ್ಕೊತೀವಿ. ನಮ್ಮ ಊರು ಬೆಂಗಳೂರು ಅಂತ ಬಂದಾಗ, ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ, ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ, ನಿಮ್ಮಿಂದ ಮಾತ್ರ ಸಾಧ್ಯ. ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕಿದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ನಾಳೆಯಿಂದ ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ. ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ.
ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ, ದಯಮಾಡಿ ಈ ಸಿನಿಮಾನ ತೋರಿಸಿ, ಹುಡುಗರು ಗೊತ್ತಾಗಲಿ ನೀವು ನೋಡಿ ಅಂತ. ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತಿರೋ, ನೀವು ಮಾತ್ರ, ನಿಮ್ಮ ಕೈಯಲ್ಲಿ ಮಾತ್ರ ಆ ಶಕ್ತಿ ಇದೆ. ಸ್ಟೂಡೆಂಟ್ಸ್ ಪವರ್ ಯಾವತ್ತಿದ್ರೂ ತುಂಬ ದೊಡ್ಡ ಪವರ್. ನೀವೆಲ್ಲ ಸೇರಿದರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದಿಟ್ಟು, ನಾನು ಹೇಳೋದು ಬೆಂಗಳೂರಿದೆ, ಇದು ಬೇರೆ 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 ಡಿಸ್ಟ್ರಿಕ್ಟ್ಗಳಿಗೆ ಹಬ್ಬತಾ ಇದೆ. ಯಾರು ದುಡ್ಡಿನಾಸೆಗೆ ಈ ಮೆಡಿಸನ್ ಕೊಟ್ಟು ನೀವು ಯಾರೂ ನಂಬೋದಿಲ್ಲ, 30 ವರ್ಷದ ಮೇಲೆ ಮಕ್ಕಳು ಬದುಕ್ತಾ ಇಲ್ಲ. ತ್ರಿಪುರಾದಲ್ಲಿ HIV ಆಗಿದೆ, ಅಂದರೆ ಏಡ್ಸ್ ಆಗಿದೆ. 2,000 ಜನ ಹೆಣ್ಮಕ್ಕಳಿಗೆ ಏಡ್ಸು HIV, 5,000 ಜನ ಗಂಡುಮಕ್ಕಳಿಗೆ HIV. ಈ ಥರದ ಡ್ರಗ್ನ ಬೆಂಗಳೂರಲ್ಲಿ ಬೆಳೆಸ್ದಂಥ ನನಗೆ ಬೇಡ, ಲೈವಲ್ಲಿ ಇದ್ದೀನಿ, ರಫ್ ಆಗಿ ಮಾತಾಡೋದು ಬೇಡ. ಬೆಂಗಳೂರಲ್ಲಿ ಬೆಳೆಸ್ದಂಥ ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಯುವಶಕ್ತಿಗಳೊಂದಾಗಬೇಕು. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಹುಡುಗರು ಜೇಬ್ನಲ್ಲಿ ಅಥವಾ ದಿಂಬು ಕೆಳಗಡೆ ಇಲ್ಲ ಬಚ್ಚಲ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಾರ್ಕ್ ಇದ್ದರೆ ಅಲ್ಲಿ ಬಿದ್ದಿರೋಂಥ ಈ ಥರ ಒಂದೊಂದು ಸ್ಲಿಪ್ ಸಿಕ್ಕಿದ್ರೂ ಇದನ್ನು ನೀವು ಹುಷಾರಾಗಿ ಪೊಲೀಸರ ಕೈಯಲ್ಲಿ ಕೊಟ್ಟು ಅದು ಯಾರು ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನೀವು ಪತ್ತೆ ಹಚ್ಚಬೇಕಾಗಿರೋದು ನಿಮ್ಮ ಕೆಲಸ ಇದೆ. ಎಲ್ಲವನ್ನೂ ನಾವು ಪೊಲೀಸರ ಮೇಲೆ ಹೊಣೆ ಹಾಕೋದು ಬೇಡ, ನಾವು ಎಷ್ಟು ಅವ್ರಿಗೆ ಸಹಾಯ ಮಾಡ್ತೀವೋ ಅದು ಮುಖ್ಯ ಆಗುತ್ತೆ. ಹಂಗೆ ಮಾನ್ಯ ಪೊಲೀಸ್ ಮಂದಿಗಳಿಗೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ, ಒಂದೇ ಸರ್, ಇದನ್ನು ಹಿಡ್ಕೊಡೋದು ಜವಾಬ್ದಾರಿ ನಂದಿರಲಿ, ಆದರೆ ಇದರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡಿದು ಎಲ್ಲರ ಮುಂದೆ ತೋರಿಸ್ಬೇಕು. ಯಾಕಂದರೆ ನನ್ನ ಮಕ್ಕಳಾಗ್ಬೋದು, ನಿಮ್ಮ ಮನೆ ಮಕ್ಕಳಾಗ್ಬೋದು, ಬೇರೆಯವ್ರ ಮನೆ ಮಕ್ಕಳಾಗ್ಬೋದು, ಇದೇನೋ ಹಬ್ಬಿದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ 30 ವರ್ಷದ ಮೇಲೆ ಬದುಕಲ್ಲ, 30 ವರ್ಷದ ಮೇಲೆ ಬದುಕಲ್ಲ ಮಕ್ಕಳು. ಇದರಲ್ಲಿ ಒಂದು 15-16% ಹೆಣ್ಮಕ್ಕಳು ಶುರುವಾಗಿದೆ, ಮಿಕ್ಕಿದ ಒಂದಷ್ಟು ಪರ್ಸೆಂಟೇಜ್ ಗಂಡು ಮಕ್ಕಳು ತಗೋತಾ ಇದ್ದಾರೆ. ಇದು ಇದರಷ್ಟು ಡೇಂಜರಸ್ ಯಾವುದೂ ಇಲ್ಲ. ನನ್ನ ಸಿನಿಮಾ ಮಾಡಿದ್ದು ನಾವು ಪಟ್ಟಿದ್ದು ಕಷ್ಟ ನಿಜವಾಗ್ಲೂ ಸಾರ್ಥಕ ಆಯಿತು, ಅದಕ್ಕೆ ನೀವೆಲ್ಲರೂ ಸೇರಿ ನಂಗೆ ಸಾಥ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ನೋ ಡೌಟ್ಸ್, ನಾನು ಚಿರಋಣಿ ಆಗಿರ್ತೀನಿ ನಿಮಗೆ. ಆದರೆ ಇದು ಒಂದು ಹೋರಾಟ ಶುರು ನಾವು ಮಾಡಲೇಬೇಕು. ಇಷ್ಟೇ ಕೇಳಬಂದು ನಾವು ಈ ಮಾತ್ರೆಗಳು, ಇದರದಿಂದ ಬೇರೆ ಬೇರೆ ವಿಚಿತ್ರ ರೀತಿಗಳಿದೆ, ಇದನ್ನು ಮತ್ತೆ 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 ಬಂದು ನಿಮಗೆ ಲೈವಲ್ಲಿ ನಾನು ಹೇಳೋಕ್ಕೆ ಶುರು ಮಾಡ್ತೀನಿ. ಆದರೆ ಒಂದು, ನೀವೆಲ್ಲ ಕೈ ಜೋಡಿಸಿ ಇರೋಂಥ ಪೇರೆಂಟ್ಸ್ಗಳು ಫಸ್ಟ್ ಸಿನಿಮಾ ನೋಡಿ, ಯಾಕೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲಿವರೆಗೂ ನೀವು ನೋಡಲ್ವೋ ಅಲ್ಲಿವರೆಗೂ ನಾವು ಮಕ್ಕಳನ್ನ ಕಾಪಾಡೋಕ್ಕಾಗಲ್ಲ. ಇದು ಸರ್ಟಿಫಿಕೇಟ್ ಏ ಒಂದೇ ಒಂದು ಕಾರಣ, ಯಾಕೆಂದರೆ ಸತ್ಯ ಹೇಳಿದ್ದೀನಿ ಅಂತಷ್ಟೇ, ನಂಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ, ಅದಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ, ಹಂಗಾಗಿ ನಮ್ಮ ಸೆನ್ಸಾರ್ ಮಂಡಳಿ ಮೇಲೆ ಗೌರವ ಇದೆ. ಆದರೆ ಇವತ್ತೇನು ಯುವ ಪೀಳಿಗೆ ಹಾಳಾಗ್ತಾ ಇದೆ, ಮೇನ್ ಸ್ಟೂಡೆಂಟ್ಸ್ ಹಾಳಾಗ್ತಾ ಇದ್ದಾರೆ, ಅವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಲ್ಲಿದೆ. ನಿಮ್ಮ ಮನೆಯಲ್ಲಿರುವಂಥ ಯಾರೇ ಮಕ್ಕಳು ತೊಗೊಂಡ್ಬಿಡ್ಬೋದು ಇದನ್ನು, ದಯಮಾಡಿ ಇದನ್ನು ಬ್ಯಾನ್ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಂದರೆ ನಿಮ್ಮೆಲ್ಲರ ಸಾಥ್ ನನಗೆ ಬೇಕು. ನಾನೊಬ್ಬ ನಿಂತಿದ್ದೀನಿ, ನನ್ನ ಜೊತೆ ನನ್ನ ತಂಡ ಹೋರಾಡ್ತಾ ಇದೆ. ನೀವೆಲ್ಲ ಸೇರಿ ಬಂದು ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಅಂದರೆ ಯಾರೇ ಆಗಲಿ ಪೇರೆಂಟ್ಸು ಫಸ್ಟ್ ಸಿನಿಮಾಗಳು ನೋಡಿ ಹೆಂಗೆ ನಿಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಈಗ ಇದ್ರದ್ದು ಇನ್ನೊಂದು ಫಾರ್ಮ್ ಆಯಿತು ನೋಡಿ, ಟೈಡಲ್ ಹಿಂಗಿರುತ್ತೆ, ಟೈಡಲ್ ಮಾತ್ರೆ. ಈ ಜಸ್ಟ್ ರೈಡ್ ಮಾಡಿಬಿಟ್ಟು ಬಂದೆ, ಆಯಿತು. ನಿಮ್ಮ ಹತ್ರ ಇನ್ನೊಂದಷ್ಟು ವಿಷಯ ಇಟ್ಕೊಂಡು ಬರ್ತೀನಿ, ಆ ವಿಷಯ ಏನು ಅಂತ ಆದಷ್ಟು ಜಲ್ದಿ ಲೈವ್ ಬಂದು ಹೇಳ್ತೀನಿ ನಿಮಗೆ, ಲೈವ್ ಬಂದು ಹೇಳ್ತೀನಿ. ಈಗ ಒಬ್ಬನ್ನ ನಾನು ಎಲ್ಲಿ ರೈಡ್ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ಗೊತ್ತಾಯಿತು, ಮೊನ್ನೆ ರೀಸೆಂಟಾಗಿ ಒಬ್ಬ ಹುಡುಗ ಸತ್ತೋದ ಅಂತ. ಅರೌಂಡ್ 20-25 ವರ್ಷದ ಒಬ್ಬ ಚಿಕ್ಕವನು, ಇನ್ನು ಚಿಕ್ಕವನು ತೀರ್ಕೊಂಡಿದ್ದಾನೆ. ಅದ್ರದ್ದೊಂದು ಬೇಜಾರಾಯಿತು. ಅದ್ರದ್ದೊಂದಷ್ಟು ಮಾಹಿತಿ ಈಗ ನನ್ನ ಜೊತೆ ನಮ್ಮ ಸುದ್ದಿ ಮನೆ ಮಾಧ್ಯಮ ಬಂದು ಶೂಟ್ ಮಾಡಿದ್ರು ನನ್ನ ಜೊತೆ. ಪಾಪ ಬೆಳಿಗ್ಗೆ ಬಂದು ಅರ್ಲಿ ಮಾರ್ನಿಂಗ್ ನನ್ನ ಜೊತೆಲಿದ್ದು 5:00 ನಾವೆಲ್ಲ ಮೀಟಾಗಿ
ಕತ್ಲು ಕತ್ಲಲ್ಲಿ ಹೋಗಿ ಬೆಳಕಾದ್ಮೇಲೆ ಹೋಗಿ ಅಲ್ಲಿ ರೈಡ್ ಮಾಡಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸುದ್ದಿ ಮನೆಯಲ್ಲಿ ಕೂಡ ಬರುತ್ತೆ. ಅದ್ಬಿಟ್ಟು ಬೇರೆ ಎಲ್ಲ ಮಾಧ್ಯಮದಲ್ಲೂ ಬರೋ ಥರ ನಾನು ಓಡಾಡ್ತಾ ಇದ್ದೀನಿ. ಮತ್ತು ಎಲ್ಲ ಮಾಧ್ಯಮಗಳಿಗೂ ಬಂದು ಕೂತು ನಾನೇ ಮಾತಾಡ್ತೀನಿ. ಎಲ್ಲರೂ ಪಾಪ ಕರೀತಾ ಇದ್ದಾರೆ ಲೈವ್ ಮಾಡೋಣ ಲೈವ್ ಮಾಡೋಣ ಅಂತ. ಹಾಗಾಗಿ ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ.